ನಮಸ್ಕಾರ ಆತ್ಮೀಯರೇ ನ್ಯೂಸ್ ಡೈರಿಗೆ ಸ್ವಾಗತ ಈಗೀಗೆಲ್ಲ ರಾಜಕೀಯ ಅನ್ನೋದು ಹೇಗಾಗಿದೆ ಅಂದ್ರೆ ದುಡ್ಡಿದ್ದವರಿಗೆ ಮಾತ್ರ ರಾಜಕೀಯ ಅನ್ನುವಂತಾಗಿದೆ ಸಮಾಜ ಸೇವೆ ಮಾಡಬೇಕು ಅನ್ನೋರಿಗಿಂತ ದುಡ್ಡು ಹಾಕಿ ದುಡ್ಡು ಮಾಡಬೇಕು ಅನ್ನೋರೇ ಹೆಚ್ಚು ಸಮಾಜ ಸೇವೆ ಮಾಡ್ತೀನಿ ಜನರ ಉದ್ಧಾರಕ್ಕಾಗಿ ಕೆಲಸ ಮಾಡ್ತೀನಿ ಅಂತ ಬಂದ್ರೆ ಠೇವಣಿ ಸಹ ಸಿಗದೆ ಹೋಗೋರೇ ಹೆಚ್ಚು ಇಂತವರ ಮಧ್ಯೆ ತುಂಬಾ ವಿಭಿನ್ನವಾಗಿ ಬೆಳೆದು ನಿಂತವರು ನಟ ಕಂ ರಾಜಕಾರಣಿ ಸಿಪಿ ಯೋಗೇಶ್ವರ್ ಇವತ್ತು ಕೋಟಿ ಕೋಟಿ ಒಡೆಯನಾಗಿರೋ ಸಿಪಿ ಯೋಗೇಶ್ವರ್ ಒಂದು ಕಾಲದಲ್ಲಿ ಏನೂ ಇಲ್ಲದ ಸಾಮಾನ್ಯ ವ್ಯಕ್ತಿ ಒಂದು ಹೊತ್ತಿನ ಊಟಕ್ಕೂ ಪರದಾಡ್ತಾ ಇದ್ದ ಪರಿಸ್ಥಿತಿ ಸರ್ ಒಂದು ಚಾನ್ಸ್ ಕೊಡಿ ಒಂದೇ ಒಂದು ಸಣ್ಣ ರೋಲ್ ಕೊಟ್ಟರೂ ಸಾಗು ಹೇಗೋ ಬದುಕೊಳ್ತೀನಿ ಅಂತ ಕಾಣಿ ಬೇಡಿದ್ದ ವ್ಯಕ್ತಿ ಮುಂದೆ ಹೀರೋ ಆಗಿದ್ದೇ ರೋಚಕ ಸೈನಿಕನಾಗಿ ಸ್ಯಾಂಡಲ್ವುಡ್ ನಲ್ಲಿ ಮಿಂಚಿದ ಸಿಪಿ ಯೋಗೇಶ್ವರ್ ಕೊನೆಗೆ ಶಾಸಕರಾಗಿ ಸಚಿವರಾಗಿಯೂ ರಾಜಕೀಯದಲ್ಲಿ ದೊಡ್ಡ ಹೆಸರು ಮಾಡಿದ್ರು ಸಿಪಿ ಯೋಗೇಶ್ವರ್ ಅವರ ಜೀವನ ಕಥೆಯನ್ನ ಹೇಳ್ತಾ ಹೋಗ್ತೀನಿ ಅದಕ್ಕೂ ಮೊದಲು ನೀವಿನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅಲ್ಲದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಯರೇ ಸಿಪಿ ಯೋಗೇಶ್ವರ್ ಪ್ರಾಥಮಿಕ ಶಿಕ್ಷಣ ಪಡೆದಿದ್ದೆಲ್ಲ ಚಕ್ಕೆರೆ ಗ್ರಾಮದಲ್ಲಿ ಬಳಿಕ ಬೆಂಗಳೂರಿನ ಮತ್ತಿಕೆರೆಯಲ್ಲಿ ಪ್ರೌಢಶಾಲೆಯಲ್ಲಿ ಶಿಕ್ಷಣ ಪೂರೈಸಿದ ಯೋಗೇಶ್ವರ್ ಬಳಿಕ ಚನ್ನಪಟ್ಟಣದ ಸರ್ಕಾರಿ ಬಾಲಕರ ಕಾಲೇಜು ಸೇರಿದ್ರು ಬಳಿಕ ಬೆಂಗಳೂರು ನ್ಯಾಷನಲ್ ಕಾಲೇಜಿನಲ್ಲಿ ಬಿಎಸ್ಸಿಗೆ ಸೇರಿಕೊಂಡು ಅಲ್ಲಿ ಪದವಿ ಮುಗಿಸಿದ್ರು ಆಗಿನ ಕಾಲದಲ್ಲೇ ಒಂದೊಳ್ಳೆ ವಿದ್ಯಾಭ್ಯಾಸ ಪಡೆದಿದ್ರು ಸಹ ಸಿಪಿ ಯೋಗೇಶ್ವರ್ ಅವರ ಸಿನಿಮಾ ನಂಟಿನ ಆಸಕ್ತಿ ಹೆಚ್ಚಾಗಿತ್ತು ಹೀಗಾಗಿ ಸಿನಿಮಾ ರಂಗದತ್ತ ಹೊರಳಿಕೊಂಡ್ರು ಸಿನಿಮಾ ರಂಗದಲ್ಲಿ ಗಾಡ್ ಫಾದರ್ ಇಲ್ಲದೆ ಬಂದವರನ್ನ ಹೇಗೆ ನಡೆಸ್ಕೊಳ್ಳುತ್ತೆ ಅನ್ನೋದನ್ನ ಹೇಳೋದೇ ಬೇಡ ಬಿಡಿ ಯಾಕಂದ್ರೆ ಸಿನಿಮಾ ರಂಗಕ್ಕೆ ಬರಬೇಕು ಅಂದ್ರೆ ಒಂದು ಹಣ ಇರಬೇಕು ಇಲ್ಲ ಯಾರದಾದ್ರೂ ಬೆಂಬಲ ಇರಬೇಕು ಆದ್ರೆ ಸಿಪಿ ಯೋಗೇಶ್ವರ್ಗೆ ಇವೆರಡು ಇರಲಿಲ್ಲ ಹೀಗಾಗಿ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು ಮೊದಲೆಲ್ಲ ಮಾಡಿದ್ದು ಸೈಡ್ ರೋಲ್ಗಳು ನಟ ಜಗ್ಗೇಶ್ ಯೋಗೇಶ್ವರ್ ಸೇರಿದಂತೆ ಹಲವು ನಟರು ಸೈಡ್ ರೋಲ್ ನಿಂದಲೇ ಹೀರೋ ಆದವರು ಹೀಗೆ ಸಣ್ಣ ಪುಟ್ಟ ಪಾತ್ರ ಮಾಡಿಕೊಂಡಿದ್ದ ಸಿಪಿ ಯೋಗೇಶ್ವರ್ಗೆ ದೊಡ್ಡ ಗೆಲುವು ಕೊಟ್ಟಿದ್ದು ಸೈನಿಕ ಸಿನಿಮಾ 2002 ರಲ್ಲಿ ರಿಲೀಸ್ ಆಗಿದ್ದ ಈ ಸೈನಿಕ ಸಿನಿಮಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹೀರೋ ಆಗಿ ಕಾಣಿಸಿಕೊಂಡಿದ್ರು ಸೈನಿಕನ ಪಾತ್ರದಲ್ಲಿ ಕಾಣಿಸಿಕೊಂಡ ಸಿಪಿ ಯೋಗೇಶ್ವರ್ ಮುಂದೆ ರಾಜಕೀಯದಲ್ಲೂ ಸೈನಿಕ ಅಂತಾನೆ ಗುರುತಿಸಿಕೊಂಡ್ರು ಆ ಕಾಲದಲ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿತ್ತು ಈ ಸಿನಿಮಾದ ಬಳಿಕ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಬದ್ರಿ ಪ್ರೀತಿ ನೀನಿಲ್ಲದೆ ನಾ ಹೇಗಿರಲಿ ಪಾಂಚಾಲಿ ಶಿವಪ್ಪ ನಾಯಕ ಹೀಗೆ ಹಲವು ಸಿನಿಮಾಗಳಲ್ಲಿ ನಾಯಕ ನಟನಾಗಿ ನಟಿಸಿದ್ರು ಆದ್ರೆ ಅದ್ಯಾವ ಸಿನಿಮಾಗಳು ಕೈ ಹಿಡಿಯಲಿಲ್ಲ ಹೀಗಾಗಿ ಸಿನಿಮಾ ರಂಗದಿಂದ ದೂರ ಆಗ್ತಾರೆ ಒಮ್ಮೆಲೆ ಬಣ್ಣದ ಬದುಕಿನಿಂದ ದೂರವಾದ ನಟ ಸಿಪಿ ಯೋಗೇಶ್ವರ್ ಮುಂದೆ ಆರಿಸಿಕೊಂಡಿದ್ದು ರಾಜಕೀಯವನ್ನ ಆತ್ಮೀಯರೇ ಅದು 1999 ಸಮಯ ಮೊದಲ ಬಾರಿಗೆ ಚನ್ನಪಟ್ಟಣ ಕ್ಷೇತ್ರದಿಂದ ಪಕ್ಷೇತರರಾಗಿ ಸ್ಪರ್ಧಿಸಿದ ಯೋಗೇಶ್ವರ್ ಮೊದಲ ಯತ್ನದಲ್ಲಿಯೇ 19,000 ಮತಗಳಿಂದ ಗೆದ್ದು ಶಾಸಕರಾಗಿ ಆಯ್ಕೆಯಾಗ್ತಾರೆ ಇದು ದೊಡ್ಡ ಇತಿಹಾಸವನ್ನೇ ಸೃಷ್ಟಿ ಮಾಡಿತ್ತು 2004 ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದ ಸಿಪಿ ಯೋಗೇಶ್ವರ್ ಎರಡನೇ ಬಾರಿಗೆ ಚನ್ನಪಟ್ಟಣ ಕ್ಷೇತ್ರದಿಂದ ಪುನರಾಯ್ಕೆಯಾಗ್ತಾರೆ 2008 ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧಿಸಿ ಜಯ ಗಳಿಸುವುದರೊಂದಿಗೆ ಸತತ ಮೂರನೇ ಬಾರಿಗೆ ವಿಧಾನಸಭೆ ಪ್ರವೇಶಿಸುತ್ತಾರೆ ಆದರೆ ಅದೇ ವರ್ಷ ಆಪರೇಷನ್ ಕಮಲದ ಸೆಳೆತಕ್ಕೆ ಸಿಕ್ಕ ಯೋಗೇಶ್ವರ್ ಬಿಜೆಪಿಗೆ ಹಾರಿದ್ರು ಇದಾದ ಬಳಿಕ 2009 ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿದ್ದ ಯೋಗೇಶ್ವರ್ಗೆ ದೊಡ್ಡ ಆಘಾತ ಎದುರಾಗಿತ್ತು ಬಿಜೆಪಿಗೆ ಹೋಗಿದ್ದ ಯೋಗೇಶ್ವರ್ 2000 ಮತಗಳಿಂದ ಜೆಡಿಎಸ್ನ ಸಿ ಅಶ್ವಥ್ ವಿರುದ್ಧ ವಿರೋಚಿತ ಸೋಲು ಕಾಣ್ತಾರೆ ಇದೇ ವರ್ಷ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಬಿಜೆಪಿ ಪಕ್ಷದಿಂದ ಲೋಕಸಭೆ ಚುನಾವಣೆಯಲ್ಲೂ ಸ್ಪರ್ಧೆ ಮಾಡಿ ಆಗಲೂ ಸೋಲು ಕಂಡ್ರು ಆತ್ಮೀಯರೇ ರಾಜಕೀಯ ಅನ್ನೋದು ಹಾವು ಏಣಿ ಆಟದಂತೆ ಅನ್ನೋದು ಇದೇ ಕಾರಣಕ್ಕೆ ನೋಡಿ 2009 ಚನ್ನಪಟ್ಟಣದಲ್ಲಿ ಜೆಡಿಎಸ್ ನಿಂದ ಸ್ಪರ್ಧಿಸಿ ಗೆದ್ದಿದ್ದ ಸಿ ಅಶ್ವಥ್ ಕೂಡ ಬಿಜೆಪಿ ಗಾಳಕ್ಕೆ ಸಿಲುಕಿ ಪಕ್ಷ ತೊರೆದು ಹೋಗ್ತಾರೆ
ಹೀಗಾಗಿ 2010 ಮತ್ತೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆಯಿತು. ಆಗ ಯೋಗೇಶ್ವರ್ ಗೆದ್ದಿದ್ದಲ್ಲದೆ 2011 ಸದಾನಂದ ಗೌಡ ಸರ್ಕಾರದಲ್ಲಿ ಅರಣ್ಯ ಇಲಾಖೆ ಸಚಿವರಾಗಿಯೂ ಕಾರ್ಯನಿರ್ವಹಿಸುತ್ತಾರೆ. ಜೊತೆಗೆ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿಯೂ ಮೊದಲ ಬಾರಿಗೆ ಮಂತ್ರಿಯಾಗಿದ್ದರು. ಆದರೆ ಸಿಪಿ ಯೋಗೇಶ್ವರ್ಗೆ ಪಕ್ಷ ಬದಲಿಸೋದು ಒಂಥರ ಕೆಟ್ಟ ಚಾಳಿ ಅನಿಸುತ್ತೆ. 2013 ಮತ್ತೆ ಪಕ್ಷ ಬದಲಿಸಿದ ಯೋಗೇಶ್ವರ್ ಸಮಾಜವಾದಿ ಪಕ್ಷದಿಂದ ಸ್ಪರ್ಧೆ ಮಾಡಿ ಅನಿತಾ ಕುಮಾರಸ್ವಾಮಿ ವಿರುದ್ಧ ಗೆಲುವು ಸಾಧಿಸಿದರು. ಈ ಮೂಲಕ 5ನೇ ಬಾರಿಗೆ ಗೆದ್ದ ಸಾಧನೆ ಮಾಡಿದರು. ಇದಾದ 5 ವರ್ಷದ ಬಳಿಕ ಅಂದ್ರೆ 2018 ಚುನಾವಣೆ ವೇಳೆಗೆ ಪುನಃ ಬಿಜೆಪಿಗೆ ಮರಳಿದ ಯೋಗೇಶ್ವರ್ ಆ ಬಾರಿ ಕುಮಾರಸ್ವಾಮಿ ವಿರುದ್ಧ ಸ್ಪರ್ಧಿಸಿ ಸೋಲನ್ನನುಭವಿಸಿದರು. ಆದರೆ ಬಳಿಕ ನಡೆದ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರಕ್ಕೆ ತರುವಲ್ಲಿ ಯೋಗೇಶ್ವರ್ ಪ್ರಮುಖ ಪಾತ್ರ ವಹಿಸಿದ ಕಾರಣಕ್ಕೆ 2020 ವಿಧಾನ ಪರಿಷತ್ ಪ್ರವೇಶಿಸುವ ಅವಕಾಶ ಅವರಿಗೆ ಒದಗಿ ಬಂತು. ಕೊನೆಗೆ ಬಿಎಸ್ವೈ ನೇತೃತ್ವದ ಸರ್ಕಾರದಲ್ಲಿ ಮಂತ್ರಿ ಸಹ ಆಗ್ತಾರೆ. ಹೀಗೆ ರಾಜಕೀಯದಲ್ಲಿ ಹಲವಾರು ಏಳು ಬೀಳು ಕಂಡಿರೋ ಸಿಪಿ ಯೋಗೇಶ್ವರ್ಗೆ ಇಬ್ರು ಹೆಂಡಿರೋ. ಮೊದಲ ಹೆಂಡಿಯಿಂದ ದೂರವಾಗಿರೋ ಸಿಪಿ ಯೋಗೇಶ್ವರ್ 2ನೇ ಪತ್ನಿ ಶೀಲಾ ಜೊತೆ ನೆಮ್ಮದಿಯ ಬದುಕು ಕಟ್ಕೊಂಡಿದ್ದಾರೆ. ಸಿಪಿ ಯೋಗೇಶ್ವರ್ ಅವರ 2ನೇ ಪತ್ನಿಯನ್ನ ನೋಡಿದ್ರೆ ಇವ್ರ್ಯಾರೋ ಮಾಡೆಲ್ ಅನ್ಸುತ್ತೆ. 3 ಮಕ್ಕಳ ತಂದೆಯಾಗಿರೋ ಸಿಪಿ ಯೋಗೇಶ್ವರ್ ಮೊದಲ ಹೆಂಡತಿಯಿಂದ ದೂರ ಆಗಿದ್ಯಾಕೆ, 2ನೇ ಪತ್ನಿಯ ಹಿನ್ನೆಲೆ ಏನು, ಇದೆಲ್ಲವನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.